ಸ್ನೇಹಿತರೆ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು ಸೊ ಮೊದಲನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಮೊದಲನೇ ಕಂತಿನ ಹಣವನ್ನು ಪಡ್ಕೊಂಡು ಎರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾಯಿದ್ರು ಮತ್ತು ಸುಮಾರು ಜನ ಕಾಯ್ತಾಯಿದ್ರು ಎರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳ ಅಂದರೆ ಅಕ್ಟೋಬರ್ ತಿಂಗಳ ಹತ್ತನೇ ತಾರೀಕಿನ ಮೇಲೆ ಬರುತ್ತೆ ಅಂತ ಮಾಹಿತಿಗಳ ಪ್ರಕಾರ ಇದೆ ಅಂತ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಅದರಂತೆ ಈಗ ಸೊ ನಿಮಗೆ ಅಮೌಂಟ್ ಬರೋದಕ್ಕೆ ಶುರುವಾಗಿದೆ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಆದ್ದರಿಂದ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ಮೊದಲನೇ ಕತ್ತಿರ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ಸೊ ಅವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಗೆ ಒಂದು ಲೈಕ್ ಕೊಡಿ ಮತ್ತೆ ಈ ವಿಡಿಯೋ ಯಾರಿಗೆ ಉಪಯುಕ್ತ ಇರುತ್ತೆ ಅವರಿಗೆಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಎರಡನೇ ಕಂದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿದೆ ಅವರ ಹೆಸರ ಜೊತೆ ಅವರ ಜಿಲ್ಲೆಯನ್ನು ಕಾಮೆಂಟ್ ಮಾಡಿ ಸೊ ಯಾರಿಗೆಲ್ಲ ಬಂದಿರೋದಿಲ್ಲ ಅವರಿಗೆಲ್ಲ ಧೈರ್ಯ ಬರುತ್ತೆ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಆ ಒಂದು ಕಾಮೆಂಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಮಹಿಳೆಯರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂಥದ್ದು ಅಂದರೆ ಎರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಕಾಯ್ತಾ ಇದ್ರು ಯಾರಿಗೆಲ್ಲ ಇನ್ನು ಎರಡನೇ ಕಂದಿನ ಹಣ ಬಂದಿರಲಿಲ್ಲ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ತಿಂಗಳ ಹತ್ತನೇ ತಾರೀಕು ಸಿಕ್ಕಿನ ಮೇಲೆ ಬರುತ್ತೆ ಅಂತ ನಿಮಗೆ ಸುಮಾರು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದೆ ಎರಡನೇ ಕಂತಿನ ಗುರುಲಕ್ಷ್ಮಿ ಯೋಜನೆ ಹಣ ಅದರಂತೆ ಈಗ ಅಕ್ಟೋಬರ್ ಹತ್ತನೇ ತಾರೀಕಿನ ಮೇಲೆ ಸುಮಾರು ಜನರಿಗೆ ಒಂದು ಎರಡನೇ ಕಂತಿನ ಗುರುಲಕ್ಷ್ಮೀ ಯೋಜನೆ ಹಣ ಸಿಕ್ಕಿರುವಂಥದ್ದು ಇಲ್ಲಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬ್ಯಾಂಕಿಗೆ ಬಂದಿರುವಂತಹ ಎರಡನೇ ಕಂತಿನ ಗುರುಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಮೆಸೇಜ್ ಕೂಡ ಇದೆ ಹಾಗೆ ಬ್ಯಾಂಕ್ ಪಾಸ್ಬುಕ್ಕಿನ ಒಂದು ಎಂಟ್ರಿ ಕೂಡ ಇರುವಂಥದ್ದು ಸೊ ಇಲ್ಲಿ ಯಾರಿಗೆಲ್ಲ ಇದುವರೆಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾರಿಗೆಲ್ಲ ಸೊ ಅವರೇನು ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೊ ಯಾಕೆ ಅಂತಂದರೆ ಇನ್ನು ಬರೋದಕ್ಕೆ ಶುರುವಾಗಿದೆ ಅಷ್ಟೇ ಡೈಲಿ ಒಂದಿಷ್ಟು ಜನರಿಗೆ ಅಂದರೆ ಮೊದಲನೇ ಕಂದಿನ ಹಣ ಯಾವ ರೀತಿ ಬಂತಲ್ಲ ಸೊ ಅದೇ ರೀತಿಯಾಗಿ ಎರಡನೇ ಕಂದಿನ ಹಣವೂ ಕೂಡ ಇಲ್ಲಿ ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ನಿಮಗೆ ಬರ್ತಾ ಹೋಗುತ್ತೆ ಇನ್ನು ಸ್ವಲ್ಪ ದಿನಗಳು ಅಂದರೆ ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ಎಲ್ಲರಿಗೂ ಕೂಡ ಬರುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ ಸೊ ಅವರೆಲ್ಲರೂ ಕೂಡ ಬರುತ್ತೆ ಸೊ ಈ ಎರಡನೇ ಕಂದಿನ ಹಣ ಎಷ್ಟು ಜನರಿಗೆ ಹೋಗ್ತಾ ಇದೆ ಅಂದರೆ ಇಲ್ಲಿ ಟೋಟಲ್ ಆಗಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ಜನರಿಗೆ ಹೋಗ್ತಾ ಇರುವಂಥದ್ದು ಈ ತಿಂಗಳಿನಲ್ಲಿ ಸೊ ಆದರೆ ಇಂದ ದಿನದಿಂದ ದಿನಕ್ಕೆ ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾ ಬರ್ತಾ ಇದಾರೆ ಇಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಎಲ್ಲ ಗಳಿಗೆ ಡೆಪಾಸಿಟ್ ಆಲ್ರೆಡಿ ಮಾಡಿದ್ದಾರೆ ಇನ್ನು ಬ್ಯಾಂಕ್ ಗಳಿಂದ ಇನ್ನು ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರಲ್ಲ ಅವರ ಒಂದು ಅಕೌಂಟ್ ಗೆ ಬರೋದು ಬಾಕಿ ಇದೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ವತಃ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಹಾಗಾಗಿ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಡೆ ಎಲ್ಲರ ಒಂದು ಅಕೌಂಟ್ ಗೆ ಬರುತ್ತೆ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಕಾಮೆಂಟ್ ಮುಖಾಂತರ ತಿಳಿಸಿ ಬಂದಿದೆ ಅಂತ ಹತ್ತನೇ ತಾರೀಕಿನಿಂದ ಎಲ್ಲರ ಒಂದು ಅಕೌಂಟ್ ಗೆ ಬರೋದಕ್ಕೆ ಶುರುವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ಸಿಗುತ್ತೆ ಯಾರಿಗೆ ಇವತ್ತು ನಾಳೆ ಅಥವಾ ಒಂದು ವಾರದ ಒಳಗಡೆ ಯಾರಿಗೆಲ್ಲ ಬರಲ್ಲ ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಮೊದಲನೇ ಕಂತಿನ ಹಣ ಬಂದಿದ್ರೆ ಸೊ ಅಂದ್ರೆ ಓದೋ ತಿಂಗಳು ಅಂದ್ರೆ ಕಳೆದ ತಿಂಗಳು ನಿಮಗೆ ಏನಾದರೂ ಮೊದಲನೇ ಕಂತಿನ ಹಣ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎರಡನೇ ಕಂತಿನ ಹಣ ಸಿಕ್ಕಿ ಸಿಗುತ್ತೆ ಬಟ್ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಕೆಲವು ದಿನಗಳು ಮಾತ್ರ ವೈಟ್ ಮಾಡಿದ್ರೆ ನಿಮಗೆ ಎರಡನೇ ಕಂತಿನ ಹಣ ಸಿಕ್ಕೇ ಸಿಗುತ್ತೆ ಇನ್ನು ಕಳೆದ ತಿಂಗಳು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಕಳೆದ ತಿಂಗಳು ಯಾರೆಲ್ಲ ಅಪ್ಲೈ ಮಾಡಿದ್ರಿ ಗೃಹಲಕ್ಷ್ಮಿ ಯೋಜನೆಗೆ ಅವರಿಗೆಲ್ಲ ಈ ತಿಂಗಳು ಸಿಗುತ್ತೆ ಒಂದ್ ವೇಳೆ ನಿಮಗೆ ಮೊದಲನೇ ಕಂತಿನ ಹಣ ಯಾರಿಗೆಲ್ಲ ಸಿಕ್ಕಿಲ್ಲ ಸೊ ಅವರಿಗೆ ಈ ತಿಂಗಳು ಸಿಗುವಂತ ಚಾನ್ಸಸ್ ಇರುತ್ತೆ ಯಾಕೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗದೇ ಇರುವಂಥದ್ದು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಆಕ್ಟಿವ್ ಇಲ್ಲದೇ ಇರುವಂಥದ್ದು ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗದೇ ಇರುವಂಥದ್ದು ಸೊ ಈ ರೀತಿಯಾದಂಥ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾರಿಗೆಲ್ಲ ದುಡ್ಡು ಬಂದಿರೋದಿಲ್ಲ ಅವರಿಗೆಲ್ಲ ಈ ತಿಂಗಳು ಖಂಡಿತವಾಗಲೂ ಬರುತ್ತೆ ಸೊ ಯಾವಾಗ ಬರುತ್ತೆ ಅಂದರೆ ನೀವು ಯಾವಾಗ ಒಂದು ತಾಂತ್ರಿಕ ದೋಷಗಳನ್ನು ಸರಿ ಮಾಡಿಸ್ಕೊಂಡಿರ್ತೀರಾ ಸೊ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಲಿ ಅಂದರೆ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ನೀವೇನಾದರೂ ಸರಿ ಮಾಡಿಸಿದರೆ ಅಥವಾ ಬ್ಯಾಂಕ್ ಏನಾದರೂ ಕ್ಲೋಸ್ ಆಗಿ ಅಂದರೆ ಡಿಆಕ್ಟಿವ್ ಆಗಿ ಒಂದು ವೇಳೆ ನೀವೇನಾದರೂ ಆ್ಯಕ್ಟಿವ್ ಮಾಡಿಸಿದರೆ ರೀ ಓಪನನ್ನು ಮಾಡಿಸಿದರೆ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಸರಿ ಮಾಡಿಸಿದರೆ ನಿಮ್ಮ ಒಂದು ಆಧಾರ್ ಸೀಡಿಂಗನ್ನು ಮಾಡಿಸಿದರೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಲಿಂಕನ್ನು ಮಾಡಿಸಿದರೆ ಸೊ ಈ ಎಲ್ಲ ತಾಂತ್ರಿಕ ದೋಷಗಳನ್ನು ನೀವು ಕಳೆದ ತಿಂಗಳಲ್ಲಿ ಏನಾದರೂ ರೆಡಿ ಮಾಡಿಸಿತ್ತು ಅಂತಂದ್ರೆ ನೀವು ಸರಿ ಪಡಿಸಿದ್ರಿ ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಮೊದಲನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರೋದಲ್ಲ ಅವರಿಗೆಲ್ಲ ಖಂಡಿತವಾಗ್ಲು ಈ ತಿಂಗಳು ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನಾಗಿರುತ್ತೆ ಅಂದ್ರೆ ಇಲ್ಲಿ ಕಳೆದ ತಿಂಗಳು ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಒಟ್ಟಿಗೆ ಈ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಬರುವಂತ ಚಾನ್ಸಸ್ ಇರುತ್ತೆ ಸೊ ಓಕೆನಾ ಯಾರಿಗೆಲ್ಲ ನಾಲ್ಕು ಸಾವಿರ ರೂಪಾಯಿ ಬಂದಿರುತ್ತೆ ಅವ್ರಿಗೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮೊದಲನೇ ಕಂತಿನ ಹಣ ಅರ್ಜಿ ಸಲ್ಲಿಸಿಯೂ ಕೂಡ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆಲ್ಲ ಏನೆಲ್ಲ ಪ್ರಾಬ್ಲಮ್ ಅಂತ ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ದೃಢೀಕರಣ ವಿಫಲವಾಗಿರುವಂತದ್ದು ಇಲ್ಲಿ ಡೆಮೋ ದೃಢೀಕರಣ ವಿಫಲವಾಗಿರುವಂಥದ್ದು ಸಂಖ್ಯೆ ನೋಡೋದಾದ್ರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತಾರು ಇಲ್ಲಿ ಫಲಾನುಭವಿ ಆಧಾರ್ ಮತ್ತು ಅಕೌಂಟ್ ನಡುವಿನ ಹೆಸರಿನಲ್ಲಿ ವ್ಯತ್ಯಾಸ ವಿದ್ದು ಬ್ಯಾಂಕ್ನ ಮೂಲಕ ಸರಿಪಡಿಸಲಾಗುತ್ತಿದೆ ಸೊ ಈ ರೀತಿಯಾದಂಥ ಯಾರದೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂಥರ ಇರುತ್ತೆ ಮತ್ತು ಆಧಾರ್ ಕಾರ್ಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಇದು ಈ ರೀತಿಯಾದಂಥ ಯಾರದೆಲ್ಲ ಪ್ರಾಬ್ಲಮ್ ಇರುತ್ತೆ ಅವರಿಗೆಲ್ಲ ಮೊದ್ಲಿಕ್ಕೆ ಇರೋ ಹಣ ಬರೋದಿಲ್ಲ ಇದನ್ನ ಸರಿ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವಂಥದ್ದು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಮತ್ತು ಆಧಾರ್ ಕಾರ್ಡಿನಲ್ಲಿ ಒಂದೇ ರೀತಿಯಂಥ ಸ್ಪೆಲ್ಲಿಂಗ್ ಇರಬೇಕಾಗುತ್ತೆ ಒಂದೇ ಅಂತ ಹೆಸರು ಇರಬೇಕಾಗುತ್ತೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಇನ್ನು ಎರಡನೇದಾಗಿ ಅನರ್ಹರಾದವರು ಇಲ್ಲಿ ಮರಣ ಹೊಂದಿದ ಫಲಾನುಭವಿಗಳು ಎಷ್ಟಿದ್ದಾರೆ ಅಂದ್ರೆ ನೋಡಿ ನೀವು ನೋಡ್ತಿರ್ಬೋದು ಮೂರು ಸಾವಿರದ ಎಂಬತ್ತೆರಡು ಜನ ಇರುವಂತ ಅಂದ್ರೆ ಎಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅವ್ರ ಡೆತ್ ಆಯಿತು ಅಂದರೆ ಅವ್ರೇನಾದ್ರೂ ತೀರ್ಕೊಂಡಿದ್ರು ಅಂತಂದ್ರೆ ಸೊ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಯಾಕಂದ್ರೆ ಅಲ್ಲಿ ಅವರ ಒಂದು ಹೆಸರು ಡಿಲೀಟ್ ಆಗಿರುತ್ತೆ ಸೊ ಅವರಿಗೆ ಹಣ ಬರೋದಿಲ್ಲ ಸೊ ನೀವೇನಾದ್ರೂ ಮನೆಯ ಯಜಮಾನಿಯನ್ನು ಚೇಂಜ್ ಮಾಡಿಸ್ಕೊಂಡು ಚೇಂಜ್ ಮಾಡಿಸ್ಕೊಂಡ ನಂತರ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಸೊ ಇವಾಗ ನೀವೇನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಆದ್ಮೇಲೆ ಅಪ್ಲೈ ಮಾಡಿದ್ರೆ ನಿಮಗೆ ಗುರುಲಕ್ಷ್ಮಿ ಅವ್ರ ಹಣ ಸಿಗುತ್ತೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಇನ್ನು ಮೂರನೇದಾಗಿ ಯಾಕೆ ಬಂದಿರೋದಿಲ್ಲ ಅಂತ ರೀಸನ್ ನೋಡೋದಾದ್ರೆ ಫಲಾನುಭವಿಯ ಖಾತೆ ಆಧಾರ್ನೊಂದಿಗೆ ಜೋಡಣೆ ಆಗಿಲ್ಲದೆ ಇರುವಂತದ್ದು ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರುವಂತದ್ದು ಸೊ ಇಷ್ಟು ಈ ಈ ರೀತಿಯಾದಂಥ ಒಂದು ಸಮಸ್ಯೆ ಎಷ್ಟು ಜನಕ್ಕೆ ಆಗಿದೆ ಆಗಿದೆ ಅಂದರೆ ಐದು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ಜನರ ಅಕೌಂಟ್ ಈ ರೀತಿ ಇರುವಂಥದ್ದು ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದರೆ ನೀವು ಕೂಡಲೇ ಹೋಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕಾಗುತ್ತೆ ಬ್ಯಾಂಕ್ ಜೊತೆಗೆ ಸೊ ಅವಾಗ ನಿಮಗೆ ಗುಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಇಲ್ಲಾಂದರೆ ನೀವು ಮಾಡ್ಸಿಲ್ಲ ಅಂದರೆ ನಿಮ್ಗೆ ಖಂಡಿತವಾಗ್ಲೂ ಇನ್ನು ಎರಡನೇದಲ್ಲ ಮೂರನೇದಲ್ಲ ಯಾವುದು ಕೂಡ ಸಿಗೋದಿಲ್ಲ ಸೊ ಓಕೆನಾ ಸೊ ಹಾಗಾಗಿ ಇದನ್ನು ಬ್ಯಾಂಕ್ ಅಕೌಂಟ್ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ ಇನ್ನು ನಾಲ್ಕನೇದಾಗಿ ಏನಾಗಿರುತ್ತೆ ಅಂದರೆ ಫಾನು ಫಲಾನುಭವಿಗಳ ಹೆಸರು ಮತ್ತು ವಿಳಾಸಕ್ಕೆ ಸಂಬಂಧ ಂತೆ ವ್ಯತ್ಯಾಸಗಳು ಈ ರೀತಿಯಾದ ಪ್ರಾಬ್ಲಮ್ಸ್ಗಳು ಇಷ್ಟಾಗಿದೆ ಅಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತ ಮೂರು ಜನಗಳ ವ್ಯತ್ಯಾಸ ಇರುವಂಥದ್ದು ಅಂದರೆ ಬ್ಯಾಂಕ್ನ ಮೂಲಕ ಫಲಾನುಭವಿಗಳ ಇ ಕೆ ವಿ ಸಿ ಮಾಡಿಸ್ದೇ ಇರುವಂಥದ್ದು ಸೊ ಓಕೆನಾ ನಿಮ್ಮ ಬ್ಯಾಂಕಿನಲ್ಲಿ ಹೋಗಿ ಯಾರದು ಇ ಕೆ ವಿ ಸಿ ಆಗಿರೋದಿಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇ ಕೆ ವಿ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಬರಲಿಲ್ಲ ಅಂದರೆ ವಿಡಿಯೋ ಮುಖಾಂತರ ನೋಡಿ ನೀವು ತಿಳ್ಕೊ ಯಾರದೆಲ್ಲ ಇ ಕೆ ವಿ ಸಿ ಆಗಿರೋದಿಲ್ಲ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ನೀವು ಇ ಕೆ ವಿ ಸಿನ ಮಾಡಿಸ್ಕೊಂಡ್ರಿ ಅಂತಂದರೆ ಸೊ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಸೊ ಓಕೆ ಎಲ್ಲರೂ ಕೂಡ ಈ ಒಂದು ಕೆಲಸನ ಕೂಡಲೇ ಮಾಡಬೇಕಾಗುತ್ತೆ ಇನ್ನು ಐದನೇ ಕಾರಣ ನೋಡೋದಾದರೆ ಸೇವಾ ಸಿಂಧು ಪೋರ್ಟಲಿಂದ ಇಲ್ಲಿ ಪುನರ್ ಪರಿಶೀಲಿಸಲಾಗುತ್ತಿದೆಯಂತೆ ಅಂದರೆ ಇಲ್ಲಿ ರೀ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಏನಕ್ಕೆ ರೀ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ನ ಏನಾದರೂ ತಿದ್ದುಪಡಿ ಮಾಡ್ಕೊಡೋ ತಿದ್ದುಪಡಿ ಮಾಡ್ಕೊಳೋದಕ್ಕೆ ನೀವಾದರೂ ಅಪ್ಲೈನ ಮಾಡಿದರೆ ಅಥವಾ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅಥವಾ ನೀವು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅಪ್ಲೈನ ಮಾಡ್ತೀವಿ ಅಂತಂದ್ರೆ ಸೊ ಇಲ್ಲಿ ಟೈಮ್ ತೊಗೊಳ್ತಾ ಆಯಿತಾ ಒಂದು ಫಿಫ್ಟೀನ್ ಇನ್ ಫಿಫ್ಟೀನಿಂದ ಒಂದು ಟ್ವೆಂಟಿ ಡೇಸ್ ತೊಗೊಳ್ತಾ ಹದಿನೈದರಿಂದ ಇಪ್ಪತ್ತು ದಿನಗಳು ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆಗೋದಕ್ಕೆ ಸೊ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಇಲ್ಲಿ ತಿದ್ದುಪಡಿಗೆ ಯಾರಲ್ಲ ಅಪ್ಲೇನ ಮಾಡ್ತಾರೆ ಅವರಿಗೆಲ್ಲ ಇಲ್ಲಿ ಪುನರ್ ಪರಿಶೀಲನೆ ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲನೇ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತಿನ ಹಣ ಹಣ ಆಗಿರ್ಬೋದು ಇಲ್ಲೂ ಬಿಡುಗಡೆ ಮಾಡುವಂಥದ್ದು ಸೊ ಈ ರೀತಿಯಾದಂಥ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಎಷ್ಟು ಜನ ಇದ್ದಾರೆ ಅಂದರೆ ಒಂಬತ್ತು ಲಕ್ಷದ ನಲವತ್ತು ನಾಲ್ಕು ಸಾವಿರದ ನೂರ ಐವತ್ತೈದು ಜನರ ಒಂದು ಅಕೌಂಟ್ ಈ ರೀತಿ ಆಗಿ ಇರುವಂಥದ್ದು ಸೊ ಇದೆಲ್ಲ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿಕೊಂಡ ನಂತರ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲು ಸಿಕ್ಕಿ ಸಿಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿರುವಂತ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವ್ರಿಗೆಲ್ಲ ತಲೆ ಕಟ್ಸ್ಕೊಳಂಥ ಅವಶ್ಯಕತೆ ಇಲ್ಲ ಈ ತಿಂಗಳು ನಿಮಗೆ ಎರಡನೇ ಕಂತಿನ ಹಣನು ಕೂಡ ಸಿಗುತ್ತೆ ಸೊ ಇನ್ನು ತುಂಬಾ ಜನ ಕೇಳ್ತಾ ಇದ್ರು ನಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿದೆ ಬಟ್ ಗೃಹಲಕ್ಷ್ಮಿ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ನಮ್ಮದು ಎಲ್ಲ ಒಂದು ಅಕೌಂಟು ಯಾವುದು ಸಮಸ್ಯೆ ಇಲ್ಲ ಎಲ್ಲ ಕರೆಕ್ಟಾಗಿದೆ ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟಾಗಿದೆ ಆಧಾರ್ ಕಾರ್ಡ್ ಜೋಡಣೆ ಆಗಿದೆ ಸೊ ಈ ರೀತಿಯಂತ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಮಗೆ ಅಕ್ಕಿ ಹಣ ಬಂದಿದೆ ಅಂತ ಸುಮಾರು ಜನ ಕಮೆಂಟ್ಸನ್ನು ಮಾಡ್ತಾಯಿದ್ರು ಸೊ ಇಲ್ಲಿ ನೋಡಿ ಯಾರಿಗೆಲ್ಲ ಈ ರೀತಿಯಾದಂಥ ಅಕ್ಕಿ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವ್ರಿಗೆಲ್ಲ ಈ ತಿಂಗಳು ಬರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಕಳೆದ ತಿಂಗಳು ಬಂದಿಲ್ಲ ಈ ತಿಂಗಳು ಬರುವಂಥ ಚಾನ್ಸಸ್ ಇರುವಂಥದ್ದು ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಲಿ ಬರುವಂಥ ನೋಡ್ತಾ ನೋಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್